ಯಾತ್ರೆ ಮಾಡೋ ಉದ್ದೇಶ ಏನ್ರಿ? ರೈತರಿಗೆ ಆತ್ಮಸ್ಥೈರ್ಯ ತುಂಬುವಂತ ಕಾರ್ಯಕ್ರಮ ಇದು. ಯಾಕಂದ್ರೆ ಬರಗಾಲ ಆಗಿರೋದ್ರಿಂದ ಅದರ ಜೊತೆಗೆ ವಿಶೇಷ ಚೇತನ ಉಳ್ಳವರಿಗೆ ರಾಜ್ಯ ಕೃಷಿ ರತ್ನ ರಾಜ್ಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ವಿ. ಶತಾಯುಷಿಗೆ ಪಾದಪೂಜೆ ಇಟ್ಕೊಂಡು ಸನ್ಮಾನ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮದ ಉದ್ದೇಶ ಯಾಕೆ ಉದ್ದೇಶ ಅಂತಂದ್ರೆ ಇವತ್ತಿನ ಕಾಲದಾಗ ನೆಟ್ಟು ಕಾಲು ಕೈ ನೆಟ್ಟಿಗಿದ್ದರೆ ಕೃಷಿ ಮಾಡೋಕೆ ಇನ್ನೊಂದು ಹಾಕುವಂಥ ಸಂದರ್ಭದಾಗ ವಿಶೇಷ ಚೇತನ ಅವರು ಕೃಷಿಯಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿ ಕೆಲಸ ಮಾಡ್ತಕ್ಕಂಥವ್ರ ರಾಜ್ಯದಿಂದ ಗುರುತಿಸಿ ನಾವು 10 ಜನಕ್ಕೆ ಕೃಷಿ ರತ್ನ ರಾಜ್ಯ ಪ್ರಶಸ್ತಿಯನ್ನು ಅನೌನ್ಸ್ ಮಾಡಿದ್ದೀವಿ. ಸುಮಾರು ಎಷ್ಟು ಜನ ರೈತರು ಸೇರ್ಬೋದು? 2000 ರಿಂದ 2.5 ಸಾವಿರ ರೈತರು ಈ ಕಾರ್ಯಕ್ರಮದಲ್ಲಿ ಸೇರ್ತಾರೆ. ಇಲ್ಲಿ ಗೊಂಬೆ ಕುಣಿತ, ಡೊಳ್ಳು, ಭಜನೆ, ಮಹಿಳಾ ಕುಂಭಮೇಳ ಎಲ್ಲವೂ ಕೂಡ ಒಂದು ಅದ್ದೂರಿಯಾದಂಥ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಕನ್ನಡ ಸಂಸ್ಕೃತಿಯ ಸಹಯೋಗ ಇದೆ. ಅದರ ಜೊತೆಗೆ ರೈತನೋ ನ್ಯೂಸ್ ಚಾನೆಲ್ನವರು ಕೂಡ ರೈತ ಮಿತ್ರ ಅಂತಕ್ಕಂಥ ಚಾನಲನ್ನು ಒಂದು ಲಾಂಚ್ ಮಾಡ್ತಾಯಿದ್ರು. ಅದರ ಜೊತೆಗೆ ಚಿರಾಯು ಚಾನೆಲ್ನವರು ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ನವರು ಕೂಡ ನಮ್ಮ ಜೊತೆಗೆ ಸಹಕಾರ ಕೊಟ್ಟು